എതിരാളികളെ വിശ്രാന്തി അവധിയും പരവരാമെന്ന് വിളിക്കുന്നവളികളെ ಸುರೇಶ್ ಮಾಲಕತ್ವದ ಎಂಎಫ್ ಕಲ್ಪನೆ ತಂಡವು ಸಾರಿ ಗಣೇಶ್ ಮಾಲಕತ್ವದ ತಂಡ ಎಂಎಫ್ ಕಲ್ಪನೆ 12-2 ಅತ್ಯಂತದ ಮುನ್ನಡಿಯಲ್ಲಿ ಎಂಎಫ್ ಕಲ್ಪನೆ ತಂಡ ಎರಡು ಹೊಸಮಠ ತಂಡದ ಪದವಾಗಿದ್ದಾಳೆ. ಮತ್ತೆ ಗಣೇಶ ಮಾಲಕತ್ವದ ತಂಡ ಎಂಎಫ್ ಕಲ್ಪನೆ ತಂಡವು ಟಾಪುಗಳನ್ನಿಟ್ಟಿದೆ. ಮುನ್ನಡೆ ಅಲ್ಲದೆ 13-2 ಅಂಕಪಟ್ಟಿಗಳು 13-2 ಆಫ್ ಎಂಎಫ್ ಕಲ್ಪನೆ. ಮತ್ತೆ ಶ್ರೇಷ್ಠಗತಿಗೆ ದೋಣಿಗಳ ಪ್ರಯತ್ನಗಳು ಪಂದ್ಯಾವಳಿಗಳ ವೇಗದತ್ತ ಪಂದ್ಯಾವಳಿ ಫೈನಲ್ ಹಣಾಹಣಿ ವೇಗದತ್ತ ವೇಗದ ದಾಳಿ ಚುರುಕಿನ ದಾಳಿ ವಿಶ್ವದ ದಾಳಿ ಮತ್ತೆ ಶ್ರೇಷ್ಠವಾದ ಅಂಕಗಳು ಅಂಕಪಟ್ಟಿಯಲ್ಲಿ 14 15-2 ಎಂಬಂತೆ ಗಣೇಶ ಮಾಲಕತ್ವದ ಎಂಎಫ್ ಕಲ್ಪನೆ ತಂಡವು ಮತ್ತೆ ಮುಂಚೂಣಿಯಲ್ಲಿ ಮುನ್ನಡೆಯಲ್ಲ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಎಂಎಫ್ ಕಲ್ಪನೆ ತಂಡದ ಪರವಾಗಿ. ನಾಳೆ ಮೊಬೈಲ್ನಲ್ಲಿ ವೀಡಿಯೋ ಮಾಡುವಂತವರು ಫ್ಲಾಶ್ ಲೈಟ್ ಅನ್ನು ಆಫ್ ಮಾಡಿ ದಯವಿಟ್ಟು ತೀರ್ಪುಗಾರರಿಗೆ ಅಡಚಣೆ ಆಗ್ತದೆ. ದಯವಿಟ್ಟು ಫ್ಲಾಶ್ ಲೈಟ್ ಅನ್ನು ಆಫ್ ಮಾಡಬೇಕಾದ್ರೆ ಇವನ್ನ ಕೇರ್ ಮಾಡ್ಕೊಳ್ತಾ ಇದ್ದಾರೆ. ಜೋಡಿಯಲ್ಲಿ ಚೆಸ್ ನಂಬರ್ ಮೂಲಕ ಹದಿನೈದು 2 ಎಂಬಂತೆ ಮಧ್ಯಾವಳಿ ಗಣೇಶ ಮಾಲಕತ್ವದ ತಂಡವು ಮತ್ತೆ ಮುಂಚೂಣಿಯಲ್ಲಿದೆ. 16-2 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ ಕ್ಯಾಪ್ಟನ್ಸ್ ಲಾಸ್ಟ್ 5 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಕಟ್ಟು ಕಡೆಯ 5 ನಿಮಿಷಗಳ ಬಾಕಿ ಇದೆ. ಜೋಡಿಯಲ್ಲಿ ಹೊಸಮಠ ತಂಡದ ಪರವಾಗಿ 19-2 ಚಿತ್ರೀಕರಣ ಮಾಡುವಂತವರು ಫ್ಲಾಶ್ ಲೈಟ್ ಆಫ್ ಮಾಡಿ ಎಂಎಸ್ ಕಲ್ಪನೆ ತಂಡದ ಪರವಾಗಿ ಸುಚಿತ್ರ ಬರದಾಳಿಯಲ್ಲಿ 22 ಎಂಎಸ್ ಕಲ್ಪನೆ ಹತೋಟಿಯನ್ನಿಡುವಲ್ಲಿ ಹೊಸಮಠ ತಂಡವು ವಹಿಸಿಕೊಳ್ಳಿದೆ. ಈ ಮಧ್ಯೆ ಧೋಳಿ ಯಶಸ್ವಿ ಧೋಳಿ ಒಂಟಿಯನ್ನು ಸೇರ್ಪಡೆಗೊಳ್ತಾ ಇದೆ. 23-1 ಎಂಬಂತೆ ಪಂದ್ಯಾವಳಿ ಕ್ಯಾಪ್ಟನ್ಸ್ ಲಾಸ್ಟ್ 3 ಮಿನಿಟ್ಸ್ ಮಾಡಿಕೊಳ್ತಾ ಕಟ್ಟುಗಡೆ 3 ನಿಮಿಷಗಳು ಬಾಕಿ ಇದೆ. ಧೋಳಿಯಲ್ಲಿ ಚಿತ್ರಮಂತ್ರಿ ರಾಗೆ ಅಂಕಪಟ್ಟಿಯಲ್ಲಿ 21-3